ಯಾರಾಗ್ತಾರೆ ತೇರ್ದಾಳ ಕಾಂಗ್ರೆಸ್ ಅಭ್ಯರ್ಥಿ ಉಮಾಶ್ರೀ ಬದಲು ಎಂ ಎಸ್ ದಡ್ಡೆನವರಿಗೆ ಸಿಗುತ್ತಾ ಕೈಟಿಕೆ ಬಿಜೆಪಿಯ ಸಿದ್ದು ಸೌದಿ ಸೋಲಿಸಲು ಕಾಂಗ್ರೆಸ್ನಿಂದ ದಡ್ಡೆನವರ್ ಅಸ್ತ್ರ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜಿನಪ್ಪ ತೇರ್ದಾಳ ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಕಾಂಗ್ರೆಸ್ನಿಂದ ಯಾರಿಗೆ ಟಿಕೆಟ್ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ ಈ ಹಿಂದೆ ಏನು ಗೆದ್ದು ಎಮ್ ಎಲ್ ಎ ಆಗಿ ಮಂತ್ರಿ ಕೂಡ ಆಗಿದ್ರು ಉಮಾಶ್ರೀ ಅವರು ಕಾಂಗ್ರೆಸ್ನಿಂದ ಅದಾದ ನಂತರ ಹದಿನೆಂಟರಲ್ಲಿ ಸೋತರು ಬಿಜೆಪಿಯ ಸಿದ್ದು ಸವದಿ ವಿರುದ್ಧ ಸಿದ್ದು ಸವದಿ ಕಳೆದ ಮೂರು ಚುನಾವಣೆಯಲ್ಲಿ ಎರಡು ಬಾರಿ ಎಂ ಎಲ್ ಆಗಿದ್ದರೆ ಈ ಒಂದು ಕ್ಷೇತ್ರದಿಂದ ಗೆದ್ದಿದ್ದಾರೆ ಈಗ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರಾಗಬೇಕು ತೇರದಳ ವಿಧಾನಸಭಾ ಕ್ಷೇತ್ರಕ್ಕೆ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಉಮಾಶ್ರೀಗೆ ಟಿಕೆಟ್ ಕೊಡಬೇಕಾ ಕೊಡಬಾರ್ದಾ ಅನ್ನೋ ಒಂದು ಚರ್ಚೆ ನಡುವೆ ಯಾಕಂದರೆ ಒಂದು ಈ ಹಿಂದೆ ಅವರೇನು ಗೆದ್ದು ಮಂತ್ರಿ ಆಗಿದ್ರು ಆ ಒಂದು ಟೈಮಲ್ಲೂ ಕೂಡ ಕ್ಷೇತ್ರಕ್ಕೆ ಅವರು ಸಿಗ್ತಾ ಇರಲಿಲ್ಲ ಜನರಿಗೆ ಸಿಗ್ತಾ ಇರಲಿಲ್ಲ ಅಹ್ ಸೋತ್ ನಂತರ ಮತ್ತೆ ಅವರು ಬೆಂಗಳೂರಲ್ಲಿ ಇರ್ತಾರೆ ಸೊ ಕ್ಷೇತ್ರದ ಜನರಿಗೆ ಅವ್ರು ಸಿಕ್ಕಲ್ಲ ಅನ್ನೋ ಒಂದು ಆರೋಪ ಇತ್ತು ಈಗಲೂ ಕೂಡ ಆ ಒಂದು ಆರೋಪ ಇದೆ ಈ ನಿಟ್ಟಿನಲ್ಲಿ ಸ್ಥಳೀಯರಿಗೆ ಜೊತೆಗೆ ಸಮುದಾಯದ ವಿಚಾರದಲ್ಲಿ ಕೆಲವೊಂದಿಷ್ಟು ಲೆಕ್ಕಾಚಾರವನ್ನ ಹಾಕೊಂಡಾಗ ಸ್ಥಳೀಯರಿಗೆ ನೇಕಾರ ಸಮುದಾಯದವರಿಗೆ ವಿಶೇಷವಾಗಿ ಲಿಂಗಾಯತ ನೇಕಾರ ಸಮುದಾಯದ ಒಂದು ಜನಸಂಖ್ಯೆ ಅಲ್ಲಿ ಜಾಸ್ತಿ ಇದೆ ಹೀಗಾಗಿ ಲಿಂಗಾಯತ ನೇಕಾರ ಸಮುದಾಯದ ನಾಯಕರಿಗೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಆಗ್ರಹ ಒತ್ತಾಯ ಕೇಳಿ ಬರ್ತಾ ಇದೆ ಉಮಾಶ್ರೀಗೆ ಎರಡು ನೆಗೆಟಿವ್ ಪಾಯಿಂಟ್ ಇದೆ ಗೆದ್ರೂ ಸೋದರೂ ಅವರು ಕಾನ್ಸ್ಟೆನ್ಸಿಯಲ್ಲಿ ಇರೋದಿಲ್ಲ ಜನರ ಕೈಗೆ ಸಿಗೋದಿಲ್ಲ ಜೊತೆಗೆ ಸ್ಥಳೀಯ ಇರಲ್ಲ ಆಮೇಲೆ ಅವರ ಒಂದು ಸಮುದಾಯ ಕೂಡ ಈ ಒಂದು ಕ್ಷೇತ್ರಕ್ಕೆ ಅಷ್ಟು ಪಾಸಿಟಿವ್ ಆಗಿಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇದೆ ಜನ ಕೂಡ ಈ ಒಂದು ವಿಚಾರವಾಗಿ ತಮ್ಮ ಅಸಮಾಧಾನವನ್ನು ಆಕ್ರೋಶವನ್ನು ಹಾಕಿದರು ಏನು ಉಮಾಶ್ರೀ ಅವರು ಇರಲ್ಲ ಹಾಗಾಗಿ ಅವರಿಗೆ ಈ ಬಾರಿ ಟಿಕೆಟ್ ಕೊಡೋದು ಬೇಡ ಅಂತ ಸೊ ಹೈಕಮಾಂಡ್ ಮೇಲೆ ಈಗ ಬೇರೆ ಬೇರೆ ರೀತಿಯ ಒತ್ತಡಗಳು ಇದೆ ವಿಶೇಷವಾಗಿ ಡಾಕ್ಟರ್ ಎಮ್ ಎಸ್ ದಡ್ಡೆನವರ್ ಈ ಒಂದು ಹೆಸರು ಜಾಸ್ತಿ ಓಡಾಡ್ತಾ ಇದೆ ಎಮ್ ಎಸ್ ದಡ್ಡಣ್ಣವರಿಗೆ ಕಾಂಗ್ರೆಸ್ನ ಟಿಕೆಟ್ ಕೊಡಬೇಕು ತೇರ್ದಾಳ ವಿಧಾನಸಭಾ ಕ್ಷೇತ್ರದಿಂದ ಅನ್ನೋ ಒಂದು ಕೂಗು ಜೋರಾಗ್ತಾ ಇದೆ ಎಮ್ ಎಸ್ ದಡ್ಡೆನವರ್ ಲಿಂಗಾಯತ ನೇಕರ ಸಮುದಾಯಕ್ಕೆ ಸೇರಿದವರು ಸುಮಾರು ಈ ಒಂದು ತೇರ್ದಾಳ ವಿಧಾನಸಭಾ ಕಾನ್ಸ್ಟ್ಯನ್ಸಿಯಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಮತಗಳು ಲಿಂಗಾಯತ ನೇಕರ ಸಮುದಾಯಕ್ಕೆ ಸೇರಿದ ಮತಗಳಾಗಿದ್ದಾವೆ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಈಸಿಯಾಗಿ ಗೆಲ್ಲಬಹುದು ಸಿದ್ದು ಸವದಿಯನ್ನು ಸೋಲಿಸಬೇಕು ಅಂದರೆ ಇಲ್ಲಿ ಎಮ್ ಎಸ್ ಅವರಿಗೆ ಟಿಕೆಟ್ ಕೊಟ್ರೆ ಮಾತ್ರ ಸಾಧ್ಯ ಅನ್ನೋ ಒಂದು ಲೆಕ್ಕಾಚಾರ ಇದೆ ಲಿಂಗಾಯತ ನೇಕಾರರು ಸುಮಾರು ಐವತ್ತು ಸಾವಿರ ಮತದಾರ ಇದ್ರೆ ಪಂಚಮಸಾಲಿ ಇಪ್ಪತ್ತು ಸಾವಿರ ಜೊತೆಗೆ ಉಮಾಶ್ರೀ ಅವರು ದೇವಾಂಗ ನೇಕಾರ ಸಮುದಾಯಕ್ಕೆ ಸೇರಿದವರು ಅವರ ಒಂದು ಸಮುದಾಯದ ಮತಗಳ ಸಂಖ್ಯೆ ಸುಮಾರು ಆರು ಸಾವಿರ ಮಾತ್ರ ಇದೆ ಅನ್ನೋ ಒಂದು ಲೆಕ್ಕಾಚಾರ ಈಗ ಕಾಂಗ್ರೆಸ್ನಲ್ಲಿ ಚರ್ಚೆ ಆಗ್ತಾ ಇದೆ ಎಸ್ ಈಗೇನು ತೇರ್ದಾಳ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಕಾಂಗ್ರೆಸ್ನಿಂದ ಎಮ್ ಎಸ್ ದಡ್ಡಣ್ಣವರು ಅವರು ಅಮೀನ್ ಗಡ್ದವರು ಅವರ ಕುಟುಂಬ ಈಗ ಬಾಗಲಕೋಟೆಯಲ್ಲಿ ಇರಬಹುದು ವೃತ್ತಿಯ ಕಾರಣಕ್ಕಾಗಿ ಹೀಗಾಗಿ ಅವ್ರಿಗೆ ಟಿಕೆಟ್ ಕೊಟ್ಟರೆ ಸುಲಭವಾಗಿ ಗೆಲ್ಲಬಹುದು ಕಾಂಗ್ರೆಸ್ ಅನ್ನೋ ಲೆಕ್ಕಾಚಾರ ವೃತ್ತಿಯಲ್ಲಿ ಏನು ವೈದ್ಯರಾಗಿದ್ದಾರೆ ಅವರ ಪತ್ನಿ ಕೂಡ ವೈದ್ಯರು ಜೊತೆಗೆ ಇಬ್ಬರು ಮಕ್ಕಳು ಇಬ್ಬರು ಸೊಸೈನ್ರು ಎಲ್ಲರೂ ಕೂಡ ವೈದ್ಯ ವೃತ್ತಿಯಲ್ಲಿ ಇದ್ಕೊಂಡು ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಾಗಲಕೋಟೆಯಲ್ಲಿ ಕೆಲವೊಂದಿಷ್ಟು ವೈದ್ಯಕೀಯ ಸೇವೆಯನ್ನು ಮಾಡಿಕೊಂಡು ತೇರ್ದಾಳ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಏನು ಕೊರೋನಾ ಟೈಮಲ್ಲಿ ವೈದ್ಯಕೀಯ ಸೇವೆಯನ್ನು ಕೊಟ್ಟಂತಹ ಖ್ಯಾತಿ ಇವರಿಗೆ ಇದೆ ಹೀಗಾಗಿ ಎಲ್ಲೂ ಹೋಗಲ್ಲ ಇವರು ಕೈಗೆ ಸಿಗ್ತಾರೆ ವೈದ್ಯಕೀಯ ರಂಗದಲ್ಲಿ ತಮ್ಮದೇ ಆದಂಥ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಟಿಕೆಟ್ ಕೊಟ್ಟರೆ ಒಂದು ಸ್ಥಳೀಯರು ಅನ್ನೋ ಒಂದು ಕಾರಣಕ್ಕಾಗಿ ಮತ್ತೊಂದು ಅವರ ಸಮುದಾಯದ ಮತಗಳು ಇವರಿಗೆ ಬರಬಹುದು ಬರುತ್ತೆ ಹೀಗಾಗಿ ತೇರ್ದಾಳದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಸೊ ಸ್ಥಳೀಯರಾಗಿರ್ತಕ್ಕಂಥ ಡಾಕ್ಟರ್ ಎಮ್ ಎಸ್ ಅವರಿಗೆ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ನಿಂದ ತೇರ್ದಾಳ ಕ್ಷೇತ್ರಕ್ಕೆ ಇವರು ಸ್ಥಳೀಯರು ಜೊತೆಗೆ ಜನರಿಗೆ ಸಿಗ್ತಾರೆ ಸೊ ಕರೋನಾ ಟೈಮಲ್ಲಿ ಜನ ಇವ್ರನ್ನ ಇಷ್ಟಪಟ್ಟಿದ್ದಾರೆ ಸೊ ಇವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಕೂಗು ಕೂಡ ಕೇಳಿ ಬರ್ತಾ ಇದೆ ಎರಡು ಸಾವಿರದ ಹದಿನೆಂಟರಲ್ಲಿ ದ ನೀನು ಅವರು ಟಿಕೆಟ್ ಕೇಳಿದರು ತೇರದಾಳ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಿ ನನಗೆ ಅನ್ನೋ ಒಂದು ಮನವಿಯನ್ನು ಮಾಡಿದರು ಸಿದ್ದರಾಮಯ್ಯನವ್ರಿಗೆ ಆಗ ಈ ಬಾರಿ ಉಮಾಶ್ರೀಗೆ ಕೊಟ್ಬೇಡ ನೆಕ್ಸ್ಟ್ ಬಾರಿ ನಿಮಗೆ ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದರು ಹೀಗಾಗಿನೇ ಎಮ್ ಎಸ್ ದಡ್ಡಯಣ್ಣವ್ರು ಈಗಾಗಲೇ ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಲ್ಲರೂ ಕೂಡ ಭೇಟಿಯಾಗಿ ಚರ್ಚೆಯನ್ನು ನಡೆಸಿದ್ದಾರೆ ಸೊ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆ ಸಿದ್ದು ಸವದಿಯನ್ನು ಒಂದು ಸ್ಥಳೀಯವಾಗಿ ಸೋಲಿಸ್ಬೇಕು ಅಂದರೆ ಜೊತೆಗೆ ಸಮುದಾಯದ ಲೆಕ್ಕಾಚಾರದಲ್ಲಿ ಸೋಲಿಸ್ಬೇಕು ಅಂದರೆ ಸೊ ಅವರಿಗೆ ಟಿಕೆಟ್ ಕೊಟ್ಟರೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ ಇದ್ರ ಜೊತೆಗೆ ಏನು ಡಾಕ್ಟರ್ ಬೆಳಗಲಿ ಆಮೇಲೆ ಪದ್ಮಜಿತ್ ನಾಡಗೌಡ ಇವರು ಆ ಹೆಸರು ಕೂಡ ಕೇಳಿ ಬರ್ತಾ ಇದೆ ಉಮಾಶ್ರೀಗೆ ಟಿಕೆಟ್ ಬೇಡ ಲೋಕದವ್ರಿಗೆ ಕೊಡಿ ಅನ್ನೋ ಒಂದು ವಾದ ಸೊ ಉಮಾಶ್ರೀ ಬಿಟ್ಟರೆ ಈಗ ಎಮ್ ಎಸ್ ದಡ್ಡನವರ್ ಆಮೇಲೆ ಪದ್ಮಜಿತ್ ನಾಡಗೌಡ ಡಾಕ್ಟರ್ ಬೆಳಗಲಿ ಈ ಮೂರು ಜನ ಹೆಸರು ಕೇಳಿ ಬರ್ತಾ ಇದೆ ಮೂರರಲ್ಲಿ ಪ್ರಮುಖವಾಗಿ ಅತಿ ಹೆಚ್ಚು ಕೇಳಿ ಬರ್ತಿರ್ತಕ್ಕಂಥ ಹೆಸರು ಇವರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಲಬಹುದು ತೇರದ ವಿಧಾನಸಭಾ ಕ್ಷೇತ್ರವನ್ನು ಅನ್ನೋ ಲೆಕ್ಕಾಚಾರ ಇರತಕ್ಕಂಥದ್ದು ಎಮ್ ಎಸ್ ದಡ್ಡಣ್ಣವರು ಇವರ ಹೆಸರು ಜಾಸ್ತಿ ಚಾಲ್ತಿಯಲ್ಲಿದೆ ಈಗಾಗಲೇ ಹೈಕಮಾಂಡ್ಗೆ ಮನವಿ ಮಾಡ್ಕೊಂಡಿದ್ದಾರೆ ಖರ್ಗೆ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಎಲ್ರಿಗೂ ಕೂಡ ತಮ್ಮ ಮನವಿಯನ್ನು ಕೊಟ್ಟು ಅರ್ಜಿ ಕೂಡ ಹಾಕಿದ್ದಾರೆ ನೋಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಗೆಲ್ಲಲೇಬೇಕು ಅಂತ ನಿರ್ಧಾರ ಮಾಡಿದರೆ ಉಮಾಶ್ರೀ ಕೊಡಬಾರ್ದು ಇವ್ರಿಗೆ ಕೊಡಬೇಕು ದಡ್ಡನವರಿಗೆ ಅನ್ನೋ ಒಂದು ಲೆಕ್ಕಾಚಾರ ಸ್ಥಳೀಯವಾಗಿ ಕೇಳಬರ್ತದೆ ನೋಡೋಣ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಏನಾಗುತ್ತೆ ಅವರಿಗೆ ಸಿಗುತ್ತಾ ತೇರ್ದಾಳ ವಿಧಾನಸಭಾ ಕ್ಷೇತ್ರ ನಿಮ್ಮ ಪ್ರಕಾರ ವೈದ್ಯರಾಗಿರ್ತಕ್ಕಂಥ ಎಮ್ ಎಸ್ ದಡ್ಡಣ್ಣವ್ರಿಗೆ ಕಾಂಗ್ರೆಸ್ ತೇರ್ದಾಳದಿಂದ ಟಿಕೆಟ್ ಕೊಟ್ಟರೆ ಗೆಲ್ಲುವಂಥ ಸಾಧ್ಯತೆ ಇದೆಯಾ ಸೊ ಗೆಲ್ಲಬಹುದಾ ಅವರು ಸೊ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು